ಸಾಮಾನ್ಯ ಜನರಿಗೊಂದು ಜನಪ್ರತಿನಿಧಿಗಳಿಗೊಂದು ರೂಲ್ಸಾ? ಏನಿದು ನೋಡೋಣ ಬನ್ನಿ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಓಕೆ, ಸಾಮಾನ್ಯ ಜನರಿಗೊಂದು ಜನಪ್ರತಿನಿಧಿಗಳಿಗೊಂದು ರೂಲ್ಸ್ ಅಂತ ರೂಲ್ಸ್ ಮಾಡಿದ ಜನಪ್ರತಿನಿಧಿಗಳದಲ್ಲೇ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಈ ದೃಶ್ಯಾವಳಿಗಳನ್ನು ನೋಡಿ ಕಂಡ್ಬಿಟ್ಟು ಇದನ್ನೇನ ನಿಮ್ಮ ಕೊರೋನಾ ವಿರುದ್ಧದ ಹೋರಾಟ? ಮುಂಜಾಗ್ರತಾ ಕ್ರಮ ಬಗ್ಗೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕ? ಮಾಸ್ಕ್ ಧರಿಸಿಲ್ಲ, ಸಾಮಾಜಿಕ ಅಂತರವಂತೂ ಇಲ್ಲವೇ ಇಲ್ಲ. ಪಿಟಿ ಪರಮೇಶ್ವರ್ ನಾಯಕ್ ಮಗನ ಮದುವೆಯಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ. ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಲಕ್ಷ್ಮೀಪುರ ತಾಂಡದಲ್ಲಿ ಮದುವೆ ನಡೆಯುತ್ತಿದೆ. ಆ ಮದುವೆಯಲ್ಲಿ ಭಾಗಿಯಾಗಿರುವಂತ ಕಾಂಗ್ರೆಸ್ ಬಿಜೆಪಿ ನಾಯಕರು ಮಾಸ್ಕ್ ಅನ್ನು ಧರಿಸಿಲ್ಲ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರ. ಆರೋಗ್ಯ ಸಚಿವ ಶ್ರೀರಾಮುಲು ಅವರು ಕೂಡ ಮಾಸ್ಕ್ ಧರಿಸಿಲ್ಲ. ಯಾರು ಕೂಡ ವೇದಿಕೆ ಮೇಲೆ ಯಾರು ಕೂಡ ಮಾಸ್ಕ್ ಅನ್ನು ಧರಿಸಿಲ್ಲ. ಯಾರೋ ಒಬ್ಬರು ಆರೆಂಜ್ ಕಲರ್ ಶರ್ಟ್ ಇರೋರು ಮಾತ್ರ ಮಾಸ್ಕ್ ಅನ್ನು ಧರಿಸಿದ್ದಾರೆ. ಸಾಮಾಜಿಕ ಅಂತರ ಮರೆತು ಚರ್ಚೆಯಲ್ಲಿ ನಾಯಕರು ನಿರತರಾಗಿದ್ದಾರೆ. ಬಹುಶಃ ನಮ್ಮ ರಾಜ್ಯದಲ್ಲಿ ಕರೋನಾ ಹರಡ್ತಾ ಇದೆ ಅಂದರೆ ಇದೆಲ್ಲದೂ ಕೂಡ ಒಂದು ರೀಸನ್ ಅಷ್ಟೇ. ಮದುವೆಯಲ್ಲಿ ಕೇವಲ 50 ಜನ ಅಂತಾರೆ, ಬಹುಶಃ ಇಲ್ಲಿ ಜಾಸ್ತಿ ಹೆಚ್ಚು ಜನ ಸೇರಿದ್ದಾರೆ.